ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿ ಆ್ಯಂಡ್ ಟಿಪ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬೇ ಲೀಫ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬೇ ಎಲೆಗಳು ಇದನ್ನು ಬ್ಯೂಟಿ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತಾರೆ, ಮತ್ತು ಮೆಡಿಸಿನಲ್ ಪ್ರಾಡಕ್ಟ್ಸ್ಗೂ ಯೂಸ್ ಮಾಡ್ತಾರೆ. ಇದನ್ನು ನಾವು ಆಹಾರ ಪದಾರ್ಥಗಳಿಗೂ ಬಳಸ್ತೀವಿ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಡೈರ್ಹಿಲ್ಲು, ಆ್ಯಂಟಿ ಆಕ್ಸಿಡೆಂಟು ಮತ್ತು ವಿಟಮಿನ್ ಸಿ, ವಿಟಮಿನ್ ಇ ತುಂಬಿರುತ್ತೆ. ನಾವು ಇದನ್ನು ಪಾರಂಪರಿಕವಾಗಿ ಯೂಸ್ ಮಾಡಿಕೊಂಡೇ ಬಂದಿದ್ದೀವಿ. ಈ ಬೇ ಲೀಫ್ನ ಬಳಕೆ ಮಾಡ್ತಾ ಇದ್ದೀವಿ. ಇದನ್ನು ಸಾಂಬಾರ್ ಪದಾರ್ಥಗಳಿಗೆ ಉಪಯೋಗಿಸ್ತಾರೆ. ಒಳ್ಳೆ ಪರಿಮಳ ಕೊಡುತ್ತೆ ಇದು. ಔಷಧೀಯ ಗುಣಗಳು ಇದರಲ್ಲಿ ತುಂಬಿರುತ್ತೆ. ಏನು ಅಂತ ನೋಡೋಣ ಬನ್ನಿ. ಇದು ನಮ್ಮ ಡೈಜೆಷನ್ನ ಸುಧಾರಿಸುತ್ತೆ, ನಮ್ಮ ಜಠರಕ್ಕೆ ಶಕ್ತಿ ಕೊಡುತ್ತೆ, ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಏನಾದರೂ ನಮ್ಮ ಹೊಟ್ಟೆಯಲ್ಲಿ ಇದ್ದರೆ ಅದನ್ನು ತೆಗೆದುಹಾಕೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಒಳ್ಳೆಯದಿದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನಾದರೂ ಇರೋರಿಗೆ ತುಂಬ ಒಳ್ಳೆಯದು. ಕಿಡ್ನಿಲ್ ಸ್ಟೋನ್ ಇರೋರಿಗೂ ಅಷ್ಟೇ ಇದು. ಅಂದರೆ ಸ್ಟೋನ್ ಆಲ್ರೆಡಿ ಇರೋರಿಗೆ ಇದು ಏನು ಮಾಡೋಕ್ಕಾಗಲ್ಲ, ಮುಂದೆ ಬರದೇ ಇರೋ ಹಾಗೆ ತಡೆಯುತ್ತೆ ಇದು ತಗೊಳ್ಳೋದ್ರಿಂದ. ಮತ್ತು ಶುಗರ್ಗೆ ತುಂಬ ಒಳ್ಳೆಯದಿದು. ಬ್ಲಡ್ ಶುಗರ್ನ ಕಂಟ್ರೋಲ್ನಲ್ಲಿಡುತ್ತೆ, ಒಳ್ಳೆ ಪೋಷಣೆ ನೀಡುತ್ತೆ ಇದು. ಇದು ಒಂದು ಆ್ಯಂಟಿ ಫಂಗಲ್ ಗುಣಗಳಿರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಏನಾದರೂ ಕಿರಿಕಿರಿ ಇದ್ದರೆ, ಅಂದರೆ ಏನಾದರೂ ಸೋಂಕು ಆಗಿದ್ದರೆ, ಅಂದರೆ ಏನಾದರೂ ಗುಳ್ಳೆಗಳು ಅಥವಾ ಏನಾದರೂ ಬ್ಯಾಕ್ಟೀರಿಯಾ ಈ ಥರ ಏನಾದರೂ ಇದ್ದರೆ ನಮ್ಮ ಸ್ಕಿನ್ ಮೇಲೆ, ಬೇ ಲೀಫ್ ದಿನಾ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಸ್ಕಿನ್ಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಥರ ಕೆಲಸ ಮಾಡುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ನಮ್ಮ ಸ್ಕಿನ್ ಮೇಲೆ ದಾಳಿ ಮಾಡದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಮತ್ತು ಬ್ರೈನ್ಗೂ ತುಂಬ ಒಳ್ಳೆಯದಿದು. ಒತ್ತಡ ಇರೋರಿಗೆ ತುಂಬ ಒಳ್ಳೆಯದಿದು. ಇದರಲ್ಲಿ ಲಿನೋಲ್ ಅಂತ ಒಂದು ಅಂಶ ಇರುತ್ತೆ. ದೇಹದಲ್ಲಿ ಉಂಟಾಗೋ ಒತ್ತಡನ ಕಡಿಮೆ ಮಾಡಿ ಅವ್ರ ಮೆದುಳಿನ ಶಕ್ತಿನ ವೃದ್ಧಿಸುತ್ತೆ. ಇದು ಕ್ಯಾನ್ಸರ್ನ ತಡೆಗಟ್ಟುವಂಥ ಗುಣ ಇದರಲ್ಲಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಸಮೃದ್ಧಿಯಾಗಿರೋದ್ರಿಂದ ಕ್ಯಾನ್ಸರ್ ಕಾರಣವಾಗಿರೋ ವಿಷಕಾರಿ ಅಂಶಗಳೇನಾದರೂ ದೇಹದಿಂದ ಹೊರಗಡೆ ಹಾಕುತ್ತೆ. ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕೆಫೆಕ್ ಆಮ್ಲವು ಹೊಂದಿರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಿಸುತ್ತೆ. ಮತ್ತು ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೂ ತುಂಬ ಒಳ್ಳೆಯದಿದು. ರಕ್ತಹೀನತೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅವ್ರಿಗೆ ತುಂಬ ಒಳ್ಳೆಯದಿದು. ಇದನ್ನು ದಿನ ಸೇವಿಸೋದ್ರಿಂದ ಅವ್ರ ಹಿಮೋಗ್ಲೋಬಿನ್ ವೃದ್ಧಿಸುತ್ತೆ. ಮತ್ತು ಇದು ಮೆನ್ಸುರಲ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಮುಟ್ಟಿನ ಸಮಸ್ಯೆ ಇರೋರಿಗೂ ಇದು ತುಂಬ ಒಳ್ಳೆಯದು. ದಿನ ಸೇವಿಸ್ಕೊಂಡು ಬಂದರೆ ಅವ್ರ ಮುಟ್ಟಿನ ಸಮಸ್ಯೆ ಹೋಗ್ಬಿಡುತ್ತೆ. ಇದು ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದು ನಮ್ಮ ಹೇರ್ಗೂ ತುಂಬ ಒಳ್ಳೆಯದು. ಡ್ಯಾಂಡ್ರಫ್ ಇದ್ರೆ ಹೋಗುತ್ತೆ, ಏರ್ ಫಾಲ್ ಇರೋರಿಗೂ ಕಮ್ಮಿ ಆಗುತ್ತೆ, ಮತ್ತು ತಲೆಯಲ್ಲಿ ಏನೇನಾದರೂ ಆಗಿಬಿಟ್ಟಿದ್ರೆ ಅದು ಕಮ್ಮಿ ಆಗಿಬಿಡುತ್ತೆ. ಇದು ಮೈಗ್ರೇನ್ ತಲೆನೋವು ಏನಾದರೂ ಇರೋರಿಗೆ ಅದು ತುಂಬ ಒಳ್ಳೆಯದಿದು. ಟೋಟಲಾಗಿ ಹೇಳಬೇಕು ಅಂದರೆ ಬೇ ಲೀಫ್ ತುಂಬ ಒಳ್ಳೆಯದು. ಇದರಲ್ಲಿ ಮಿನರಲ್ಸು ಮತ್ತು ವಿಟಮಿನ್ಸ್ ತುಂಬಿರುತ್ತೆ. ಇದನ್ನು ದಿನಾ ಬೆಳಗ್ಗೆ ನೀರಿನಲ್ಲಿ ಕುದಿಸಿ ಕುಡಿತಾ ಬಂದರೆ ಒಳ್ಳೆಯದು. 2-3 ಎಲೆ ಸಾಕಾಗುತ್ತೆ ಒಂದು ಮನುಷ್ಯನಿಗೆ. ಮತ್ತು ತಲೆಗೆ ಹಚ್ಚಬೇಕು ಅಂದರೆ 4-5 ಎಲೆನ ಒಂದು 1/2 ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದೊಂದು 5-6 ಸ್ಪೂನ್ ಆಗೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಆ ನೀರನ್ನ ಶೋಧಿಸ್ಕೊಂಡು ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿ ಡ್ಯಾಂಡ್ರಫು ಇದೆಲ್ಲ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ಬೇ ಲೀಫಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ನಾವು ಆಲ್ರೆಡಿ ಇದನ್ನೆಲ್ಲ ಯೂಸ್ ಮಾಡ್ತಾನೆ ಇದ್ದೀವಿ, ಆದರೆ ಇನ್ನೂ ಫ್ರೀಕ್ವೆಂಟಾಗಿ ಯೂಸ್ ಮಾಡೋಣ ಇನ್ಮೇಲೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.